ನಿನ್ನೆ ನಾವು ಎಲ್ಲಿಗೆ ಬಂದು ಸ್ಟಾಪ್ ಮಾಡಿದ್ವಿ ಅಂದರೆ ಒಂದು ಸಿಂಗಲ್ ಕನೆಕ್ಟರ್ ತಗೊಂಡ್ರೆ ಒಂದು ಸಿಂಗಲ್ ಕನೆಕ್ಟರ್ ತಗೊಂಡು ಅದರಾಗ ನಾನು ನಿದ್ದೆ ಮಾಡ್ತೀನಿ ಅದರಾಗ ನಾನು ಚಾರ್ಜ್ ಸ್ಟೋರ್ ಮಾಡ್ತೀನಿ ಅಂದರೆ ವೆರಿ ಲಾರ್ಜ್ ಸೈಜ್ ಆಬ್ಜೆಕ್ಟ್ಸ್ ಅಥವಾ ಕನೆಕ್ಟರ್ಸ್ ತಗೋಬೇಕಾಗುತ್ತೆ. ವೆರಿ ವೆರಿ ಸಿಂಪಲ್ ಎಕ್ಸಾಂಪಲ್ ನಾನು ನೋಡಿದ್ದೆ, ಒಂದು ಮೆಟಾಲಿಕ್ ಸ್ಪಿಯರ್ ಸ್ಪಿಯರ್ ಶೇಪ್ನೊಳಗೆ ಒಂದು ಕಂಡಕ್ಟರ್ ತಗೊಂಡು ಓನ್ಲಿ 1 μF ಕೆಪಾಸಿಟೆನ್ಸ್ ಬರೋ ಹಂಗೆ ಮಾಡೋಕ್ಕೆ ಹೋದ್ರೆ 9 km ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡಿ ಮತ್ತು ನಾವು ಫಾರ್ಮುಲಾ ಎಲ್ಲ ಹಚ್ಚಿ 9 km ದೊಡ್ಡ ಸ್ಪಿಯರ್ ತಗೋಬೇಕಾಗ್ತೈತಿ ಅಂತ. ಹ್ಞೂ ರೀ, ಈಗ ಏನಾಗ್ತೈತಿ, ಸಿಂಗಲ್ ಕನೆಕ್ಟರ್ ತಗೊಂಡ್ರೆ ಕಡಿಮೆ ಕೆಪಾಸಿಟೆನ್ಸಿಗಿನ್ನ ದೊಡ್ಡ ಸೈಜ್ ಬೇಕಾಗ್ತದೆ. ಸೊ ಹೀಗಾಗಿ ಆಮೇಲೆ ಪ್ರತಿಯೊಂದು ಕಂಡಕ್ಟರಿಗೆ ಅದರದ ಆದಂಥ ಒಂದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅಂತಿರುತ್ತೆ ಅಂತ ಹೇಳಿದ್ ನೋಡ್ರಿ. ಲೈಕ್ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೆಟಾಲಿಕ್ ಪ್ಲೇಟು, ಮೆಟಾಲಿಕ್ ಸ್ಪಿಯರು, ರಾಡು 25 V ಅದರದ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಅಂದರೆ, ಒಂದು ಸರ್ತಿ ಅದು ರೀಚ್ ಆತಂದರೆ ಎಕ್ಸ್ಟ್ರಾ ಚಾರ್ಜ್ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. ಯಾವ ಕೆಪಾಸಿಟರ್ ಕಡಿಮೆ ಪೊಟೆನ್ಷಿಯಲ್ನೊಳಗನ್ನು ಜಾಸ್ತಿ ಚಾರ್ಜ್ ಸ್ಟೋರ್ ಮಾಡ್ತೈತಲ್ಲ ಅದ್ರ ಕೆಪಾಸಿಟೆನ್ಸ್ ಹೈಯರ್ ಅಂತೀವಿ ನಾವು. ನಾವು ಈ ಜಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ, ಯಾವುದೋ ಒಂದು ಕೆಪಾಸಿಟರ್ ಕಡಿಮೆ ಪೊಟೆನ್ಷಿಯಲ್ನಾಗ ಜಾಸ್ತಿ ಚಾರ್ಜ್ ಸ್ಟೋರ್ ಮಾಡ್ತೈತಲ್ಲ ಅದ್ರ ಕೆಪಾಸಿಟೆನ್ಸ್ ಹೆಚ್ಚಿಗೆ ಅಂದರೆ, ಡೈರೆಕ್ಟ್ಲಿ ಕೆಪಾಸಿಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚಾರ್ಜ್ ಸ್ಟೋರ್ಡ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. ಈಗ ನಾವು ನೋಡಿದ್ವಿ ಸಿಂಗಲ್ ಕನೆಕ್ಟರ್ ತೊಗೊಂಡ್ರೆ ಚಾರ್ಜ್ ಸ್ಟೋರ್ ಜಾಸ್ತಿ ಮಾಡೋಕ್ಕೆ ಬರೋಂಗಿಲ್ಲ, ಹಿಂಗೆ ಕೆಪಾಸಿಟೆನ್ಸ್ ಏನಾಗ್ಬಿಡ್ತೈತಿ, ಕಡಿಮೆ ಆಗ್ತೈತೆ. ಈಗ ಇದಕ್ಕೆ ಸೊಲ್ಯೂಷನ್ ಏನು ಮಾಡ್ತಾರೆ ಅಂತ ಹೇಳ್ತೇನೆ. ಈಗ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಎವ್ರಿ ಇಯರ್ ಹ್ಯಾಂಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಒಂದು ಮೆಟಾಲಿಕ್ ಪ್ಲೇಟ್ ತೊಗೊಂಡಿವಿ ನಾವು, ವಿಚ್ ಲುಕ್ಸ್ ಲೈಕ್ ಅ ರಾಡ್, ಅದನ್ನು ಹೆಂಗೆ ಇಟ್ಟಿದೆ ಅನ್ನೋದ್ರ ಮೇಲೆ ಹೇಳಿದ್ನಲ್ರಿ, ಹಿಂಗೆ ಇರ್ತೈತಿ, ಹಿಂಗೆ ಹೊಳ್ಳಿ ಹಿಂಗೆ ಇಟ್ಟಿರ್ತದೆ. ಸೊ ಇದು ಮತ್ತೆ ಇದ್ರ ಹೆಸರು ಎ ಅಂದ್ರೆ ಬಿ ಬರ್ತೈತಿ, ಸ್ವಲ್ಪ ಟೈಮ್ ಬಿಟ್ಟು ಬರ್ತದೆ, ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸೇ ಇದಕ್ಕೆ ನಾವು ಪಾಸಿಟಿವ್ ಚಾರ್ಜ್ ಕೊಡಾಗತ್ತೀವಿ ಅಂತ ಅಂದ್ಕೊಳ್ಳೋಣ. ಪಾಸಿಟಿವ್ ಚಾರ್ಜ್ ಇದಕ್ಕೆ ನಾನು ಕೊಟ್ಕೊಂತ ಹೋದೆ, ಅದು ಚಾರ್ಜ್ ನೀವು ಮಾಡ್ಕೊತ ಹೋದಂಗೆ ಆ್ಯಕ್ಚುಲಿ ನಾವು ಪಾಸಿಟಿವ್ ಚಾರ್ಜ್ ಕೊಡೋಂಗಿಲ್ಲ, ಎಲೆಕ್ಟ್ರಾನ್ಸ್ ಇಸ್ಕೊಂಡಿರ್ತೀವಿ, ಬಟ್ ಅನ್ಬೇಕಾರ ಹಂಗೆ ಅಂತೀವಿ. ಸೊ ಪಾಸಿಟಿವ್ ಚಾರ್ಜ್ನ ಇದನ್ನು ಕೊಟ್ಕೊಂತ ಹೋದಂಗೆ ಇದ್ರದ್ದು ಪೊಟೆನ್ಷಿಯಲ್ ಹೆಚ್ಚಿಗೆ ಹಾಕೊಂತ ಹೋಗಿ, ಲೆಟ್ ಅಸ್ ಸೇ 25 V ಈಸ್ ಇಟ್ಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ರೀಚ್ ಆಗಿಬಿಡ್ತು. ನಾವು ಅಷ್ಟರೊಳಗೆ ಸಂಭವ 10 C ಚಾರ್ಜ್ ಅಷ್ಟೇ ಸ್ಟೋರ್ ಮಾಡೋಕ್ಕಾಗೈತಿ. ಮನುಷ್ಯ ಅಂದಮೇಲೆ ಆಸೆ ಭಾಳ ಇರ್ತೈತೆ ರೀ, 10 C ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂಥೇಳಿ ಅದಕ್ಕೆ ಹೋಗಿ ಹಂಗಾರೆ ತಗ್ಗಿ ಇನ್ನೊಂದೆರಡು ಎಲೆಕ್ಟ್ರಾನ್ ತೆಗಿ ನೋಡೋಣ, ಕೊಡಂಗೇ ಇಲ್ಲ ಅದು. ಎಷ್ಟರ ಮಟ್ಟಿಗೆ ನಾವು ಇದನ್ನು ಈಗ ಆಲ್ರೆಡಿ ಚಾರ್ಜ್ ಮಾಡಿಬಿಟ್ಟಿವಿ ಅಂದರೆ, ಯು ಕೆನಾಟ್ ರಿಮೂವ್ ಆ್ಯನ್ ಎಕ್ಸ್ಟ್ರಾ ಎಲೆಕ್ಟ್ರಾನ್, ಆ ಸ್ಟೇಜ್ ಅದು ರೀಚ್ ಆಗೈತಿ. ಇದಕ್ಕೆ ಏನು ಮಾಡೋದು, ಇಲ್ಲಿ ತನಕ ನಾವು ಇದಕ್ಕೆ ಕಂಡಕ್ಟರ್ ಅಂತ ಕರಿತೀವಿ, ಕೆಪಾಸಿಟರ್ ಅಂತ ಕರೆಸ್ಕೊಳಕ್ ಲಾಯಕ್ ಆಗಿಲ್ಲ ಇನ್ನೂ. ಅದು ಯು ಆರ್ ಅ ಕೆಪಾಸಿಟರ್ ಅಂತ ನನಗೆ ಬರಂಗಿಲ್ಲ ಈಗ, ಅದಕ್ಕೆ ದಿಸ್ ಇಸ್ ಸ್ಟಿಲ್ ಅ ಕಂಡಕ್ಟರ್. ಸೊ ಇದನ್ನು ಕೆಪಾಸಿಟರ್ ಮಾಡೋಕ್ಕೆ ಏನು ಮಾಡಬೇಕು, ಇನ್ನೊಂದು ಕನೆಕ್ಟರ್ ತೊಗೊಂಬರ್ತಾರೆ ಬಾಜು, ಅದರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ಬಿ, ಸೊ ಮೆಟಾಲಿಕ್ ಪ್ಲೇಟ್ ಬಿ ಇದನ್ನು ನಾನು ತೊಗೊಂಬಂದು ಇಡ್ತೀನಲ್ಲ, ಇದ್ರ ಮೇಲೆ ನಾವು ಏನು ಚಾರ್ಜ್ ಗೀರ್ಜ್ ಮಾಡೋಂಗಿಲ್ಲ, ನ್ಯೂಟ್ರಲ್ ಇಡ್ತೀವಿ ಅದನ್ನು. ಏನು ಮಾಡೋದಂಗೆ ಸರ್, ಈಗ ನೋಡ್ರಿ ಇದು ನ್ಯೂಟ್ರಲ್ ಇಟ್ಕೊಳ್ಳೆ, ಇದು ನ್ಯೂಟ್ರಲ್ ಐತಿ ಅಂದರೆ ಇದರೊಳಗೆ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ಇಫ್ ದಿಸ್ ಈಸ್ ನ್ಯೂಟ್ರಲ್, ದಟ್ ಮೀನ್ಸ್ ದೇರ್ ಆರ್ ನೋ ಎಲೆಕ್ಟ್ರಾನ್ಸ್ ಆನ್ ದ ಮೆಟಲ್ ಪ್ಲೇಟ್ ಬಿ. ಫಾಲ್ಸ್, ದೇರ್ ಆರ್, ಬಟ್ ಏನಾಗ್ಬಿಟ್ಟೈತಿ, ಎಷ್ಟು ಎಲೆಕ್ಟ್ರಾನ್ಸ್ ಅದಾವೋ ಅಷ್ಟು ಪ್ರೋಟಾನ್ಸ್ ಇದ್ದಿದ್ದಕ್ಕೆ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಬ್ಯಾಲೆನ್ಸ್ ಆಗಿದೆ, ನ್ಯೂಟ್ರಲ್ ಆಗಿದೆ. ಆಮೇಲೆ ದಿಸ್ ಈಸ್ ಮೆಟಲ್ ಅಂದ ತಕ್ಷಣ, ಮೆಟಲ್ ಕಂಡಕ್ಟರ್ ಅಂದ ತಕ್ಷಣ ಅದರೊಳಗೆ ಯು ಎಲೆಕ್ಟ್ರಾನ್ಸ್ ಇರ್ತಾವೆ, ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವೆ. ಆ ಫ್ರೀ ಎಲೆಕ್ಟ್ರಾನ್ಸ್ ಯಾವು ಆಟಮ್ ಬಿಟ್ಟು ಹೊರಗೆ ಬಂದು ಕಂಡಕ್ಷನ್ ಮಾಡೋಕ್ಕೆ ರೆಡಿ ಇರ್ತದೆ, ಓಡಾಡ್ತಿರ್ತಾವೆ ನೋಡ್ರಿ ಆ ಕಡೆ ಈ ಕಡೆ, ಏನು ಕೆಲಸದ್ರು ಹೇಳ್ರಿ, ಕೆಲಸದ್ರು ಹೇಳ್ರಿ, ಏನು ತೊಗೊಂಡು ಹೋಗಿ ಹೇಳ್ರಿ, ಹಿಂಗೆ ಅಡ್ತಿರ್ತಾವಲ್ಲ ಅವು. ಆ ಫ್ರೀ ಎಲೆಕ್ಟ್ರಾನ್ಸು ಅದರಾಗ ಒಂದು ಎಲೆಕ್ಟ್ರಾನ್ ಆ ಕಡೆ ಕಡೆ ಹಿಂಗೆ ನೋಡ್ಕೊಂಡು ಅಡ್ಡಬೇಕಾರೆ ಈ ಕಡೆ ನೋಡ್ಬಿಡ್ತೈತೆ, ಅದು ನೀವು ಪಾಸಿಟಿವ್ ಚಾರ್ಜ್ ಲೇ ಅಂಥೇಳಿ ಅವಾಗ ಅವು ಅಷ್ಟು ಫ್ರೀ ಎಲೆಕ್ಟ್ರಾನ್ಸು ಲೆಫ್ಟ್ ಸೈಡ್ ಆಫ್ ದ ಮೆಟಲ್ ಬಂದು ಕುಂತ್ಬಿಡ್ತಾವೆ ಹಿಂಗೆ. ಇದನ್ನು ಈ ಟೈಪ್ ನಾವು ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ನಾಗ ಈ ಈ ಟೈಪ್ ನೋಡಿದ್ವಿ ಒಂದು ಸ್ವಲ್ಪ.
ಸೊ ಇಷ್ಟು ಎಲೆಕ್ಟ್ರಾನ್ಸ್ ಈ ಕಡೆ ಬಂದು ಕುಂತರೆ, ಲೆಫ್ಟ್ ಸೈಡ್ ಬಂದು ಕುಂತರೆ, ರೈಟ್ ಸೈಡ್ ಆಫ್ ದ ಮೆಟಾಲಿಕ್ ಪ್ಲೇಟ್ ಬಿ ಹಾ ಲ್ಯಾಕ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಈ ಕಡೆ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗ್ತೈತಿ, ಬಿಕಾಸ್ ಎಲೆಕ್ಟ್ರಾನ್ಸ್ ಆ ಕಡೆ ಮೂವ್ ಆಗಿದ್ದಕ್ಕೆ. ಈ ಮೆಟಾಲಿಕ್ ಪ್ಲೇಟ್ ಬಿ ಮೊದಲು ಏನಿತ್ತು? ನ್ಯೂಟ್ರಲ್ ಇತ್ತು. ಸೊ ಈ ಎಲೆಕ್ಟ್ರಾನ್ಸ್ ಆ ಕಡೆ ಸರಿದು ಈ ಕಡೆ ಪಾಸಿಟಿವ್ ಚಾರ್ಜ್ ಬಂದು ಈಗ ಇದು ಚಾರ್ಜ್ ಬಂತು ಏನು ಇನ್ನೂ ನ್ಯೂಟ್ರಲ್ ಆಯ್ತದ, ಇವು ನ್ಯೂಟ್ರಲ್ ಐತಿ. ಸೌ ಸರ್ದಾವಷ್ಟ ಆ ಕಡೆ ಈ ಕಡೆ ಓವರ್ ಆಲ್ ಚಾರ್ಜ್ ಲೈಕ್ ಈ ಕೇಸ್ನಾಗ ಎಲೆಕ್ಟ್ರಾನ್ಸ್ ಕಿತ್ತೇ ಹೋಗಿದ್ವಿ ನಾವು ಹೊರಗೆ, ಇದ್ರಾಗ ಅವು ಆ ಕಡೆ ಆ ಕಡೆ ಸರ್ದಾವ ಅಷ್ಟೇ. ನಾವು ಆ ಕಡೆ ಹೋಗಿಲ್ಲ, ನೀವು ಈ ಕಡೆ ಬಂದಿರಲಿ, ಇಷ್ಟ ಆಗೈತದ ತಿಳಿತೀರಿ? ಹಾಂ, ಈಗ ಮಜಾ ಏನಂದ್ರೆ ಇದ್ರದ್ದು ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ರೀಚ್ ಆಗಿತ್ತಲ್ಲ ಎಷ್ಟು, 25 ವೋಲ್ಟ್. ಈಗ ಅದು ಡ್ರಾಪ್ ಆಗಿ 20 ಆಗಿಬಿಡ್ತೈತಿ. ಓಕೆ, ಅದ್ರಾಗ ಚೇಂಜಸ್ ಆದ್ರೆ ಇದಕ್ಕೆ ಏನು ಅರ್ಧಾಡಿ ಅಂತ ಕ್ವಶನ್ ನೀವು ಏನಾರು ಕೇಳಿದರೆ, ಇದಕ್ಕೆ ಎರಡು ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ನಾನು. ಒಂದು ಫಸ್ಟಿಗೆ ಸಿಂಪಲ್ ಕೈಂಡ್ ಆಫ್ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಇಲ್ಲೊಬ್ಬನ್ ನಿಂದಿರ್ಸು ನಾವು, ಹ್ಞೂ ರೀ. ಈಗ ನೀವೇನು ಇಮ್ಯಾಜಿನ್ ಮಾಡ್ಬೇಕಂದ್ರೆ ಮೆಟಾಲಿಕ್ ಪ್ಲೇಟ್ ಬಿ ಈಸ್ ಅಬ್ಸೆಂಟ್ ಅನ್ಕೋರಿ. ಇಲ್ಲದ ಅಲ್ಲಿ ಇಲ್ಲೇ ಇಲ್ಲ, ಇಲ್ಲೈತಲ್ಲ ಅದು ಇಲ್ಲ ಅಲ್ಲೇ. ಹಾಂ, ಸೊ ಈಗ ಇಲ್ಲಿ ಬಾಜು ಒಬ್ಬಂಗೆ ನಿಂದಿರ್ಸಿವಲ್ಲ, ಪಾಸಿಟಿವ್ ಚಾರ್ಜ್ ಅಂದ್ರೆ ಏನೋ ಕಂಪ್ಯಾರಿಸನ್ ಮಾಡ್ತಿದ್ದಲ್ಲ ನಾವು, ಫೈರ್ ಬೆಂಕಿ ಹಚ್ಚಿಬಿಟ್ಟು ಭಯಂಕರ 25 ವೋಲ್ಟ್ ರೀಚ್ ಆಗಿತ್ತದೆ ಮ್ಯಾಕ್ಸಿಮಮ್ ಬೆಂಕಿ. ಅದ್ರ ಹೀಟ್ ಇವಂಗೆ ಎಷ್ಟು ಮಟ್ಟಿಗೆ ಬರ ಹತ್ತ ಹೊಕ್ಕಿನಲ್ಲಿ ಅಂತ ಒದರಾಗತ್ತೆ ನಾವು, ಕಾಪಾಡಿ ಕಾಪಾಡಿ ಅಂಥೇಳಿ. ಹ್ಞೂ ರೀ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪಾಪವನ್ನು ಕಾಪಾಡ್ಬೇಕು ಅಂಥೇಳಿ ಮೆಟಾಲಿಕ್ ಪ್ಲೇಟ್ ವಿ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅವಾಗ ಅವನ ಹತ್ರ ಐಸ್ ಬಂತು, ಸರಿ ಈ ಕಡೆ ಬೆಂಕಿನೂ ಬಂದೈತಿ. ಆದರೆ ಇವಂಗೆ ಕಂಪ್ಯಾರಿಟಿವ್ಲಿ ಈ ಐಸ್ ಹತ್ರ ಐತೆ ನೋಡ್ರಿ ಸ್ವಲ್ಪ, ಅದಕ್ಕೆ ಓವರ್ ಆಲ್ ಇಲ್ಲಿ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಇದು ಒಂದು ರೀತಿ ಸಿಂಪಲ್ ಕೈಂಡ್ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಟೆಕ್ನಿಕಲ್ ಫಿಸಿಕ್ಸ್ ಯೂಸ್ ಮಾಡಿ ನೀವು ಎಕ್ಸ್ಪ್ಲೇನ್ ಮಾಡ್ರಿ ಅಂದರೆ ನೆಗೆಟಿವ್ ಚಾರ್ಜ್ ಒಂದೇ ಮಾತು, ಇದು ಇಲ್ಲಂತ ಕೊರಿ ಮತ್ತೆ ಇನ್ನೂ ಆಬ್ಸೆಂಟ್. ಯಾರು ಆಬ್ಸೆಂಟ್? ಯಾರು ಆಬ್ಸೆಂಟ್ ಅಂತ ಕೇರ್ ಮತ್ತೆ ನಿಮ್ಮ ಫ್ರೆಂಡ್ಸ್ ಹೆಸರು ಹೇಳಿ. ಓಕೆ, ಯಾರು ಆಬ್ಸೆಂಟ್ ಇಲ್ಲೇ? ಬಿ ಆಬ್ಸೆಂಟ್. ಬಿ ಆಬ್ಸೆಂಟ್ ಇದ್ದಾಗ 25 ವೋಲ್ಟ್ ರೀಚ್ ಆಗಿತ್ತಂದ್ರೆ ಈಗ ನೀವು ಆಟ್ ದಿಸ್ ಸಿಚುವೇಶನ್ ಒನ್ ಕೂಲಂ ಚಾರ್ಜನ್ನ ಇನ್ಫಿನಿಟಿನ ತೊಗೊಂಬಂದು ಇದ್ರಾಗ ಬಂದು ಸ್ಟೋರ್ ಮಾಡ್ಬೇಕಂದ್ರೆ ಎಷ್ಟು ವರ್ಕ್ ಮಾಡ್ಬೇಕಾಗ್ತದೆ? 25 ಜೂಲ್ ಆಗ್ತದೆ. ಒಟ್ಟು ಎಷ್ಟು ವರ್ಕ್ ಮಾಡ್ಬೇಕಾಗ್ತಿತ್ತಲ್ಲ, ಅದ್ರ ಬದಲು ಇದನ್ನು ತೊಗೊಂಬಂದಿಟ್ರೆ ಈಗೇನು ಈ ಕಡೆ ನೆಗೆಟಿವ್ ಬಂತಲ್ಲ, ಇಲ್ಲಿ ತನಕ ತೊಗೊಂಬರ್ತವನ್ನ ನಾವು ಹೆಚ್ಚಿಗೆ ವರ್ಕ್ ಮಾಡಿರ್ತೀವಿ, ಯಾಕಂದ್ರೆ ಇದೊಂದು ಪಾಸಿಟಿವ್ ಇರ್ತದಲ್ಲೇ. ಬಟ್ ಇದನ್ನು ದಾಟಿದ ಮೇಲೆ ಅಟ್ರಾಕ್ಷನ್ ಬಂದು ದ ವರ್ಕ್ ಬಿಕಮ್ಸ್ ಈಸಿಯರ್ ಸ್ಲೈಟ್ಲಿ, ತಕ್ಕ ಮಟ್ಟಿಗೆ ಕಡಿಮೆ ಆಗ್ತದೆ ವರ್ಕ್ ಡನ್. ಅದಕ್ಕೆ ಈ ರೀಜನ್ನೊಳಗಿರೋಂಥ ಪೊಟೆನ್ಷಿಯಲ್ ಡ್ರಾಪ್ ಆಗ್ತದೆ. ಹ್ಞೂ ರೀ. ಎಷ್ಟಿತ್ತು, ಎಷ್ಟಾಗ್ತೈತಿ? ಎಕ್ಸಾಂಪಲ್ 20. ಅವಾಗ ಏನಾಯ್ತು ಗೊತ್ತೇನು, ಇನ್ನೊಂದು 5 ವೋಲ್ಟ್ ಆಗೋ ತನಕ ಇದ್ರಾಗ ಇನ್ನು ಸ್ವಲ್ಪ ಚಾರ್ಜ್ ಹಾಕ್ಬೋದು ನಾವು. ಜಗ ಈಗ ಚಾರ್ಜಸ್ಸಿಗೆ ಆದರೆ ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ರೀಚ್ ಆಗ್ಬಿಟ್ಟಿತ್ತು ಅಂತ ಚಾರ್ಜ್ ಮಾಡೋಕೆ ಆಗಕತ್ತಿದ್ದಿಲ್ಲ, ಜಗ ಇರ್ಬೇಕಲ್ಲ ಸರ್ ಅಂತ ಮಾಡಿದೆ. ತಿಳಿತಾನ್ರಿ? ಹಾಂ. ಸೊ ಲೈಕ್ ಈಗ ಇನ್ಸೋಪ್ ಎಲೆಕ್ಟ್ರಾನ್ಸ್ ತೆಗೆದು, ಇನ್ಸೋಪ್ ಎಲೆಕ್ಟ್ರಾನ್ಸ್ ತೆಗೆದು ಇನ್ಸೋಪ್ ಚಾರ್ಜ್ ಮಾಡಿದ್ವಿ 20 ಕೂಲಂ ತನಕ ಚಾರ್ಜ್ ಮಾಡಿದ್ವಿ ಅನ್ಕೋರಿ ಹಂಗೆ, ಮತ್ತು ವಾಪಸ್ ಇದು 25 ವೋಲ್ಟ್ ಆಯ್ತು. ಇನ್ನು 10 ಕೂಲಂ ಅಂತಲ್ಲ, ಸಾಕು ಬಿಡು ಅಂತ ಅನ್ನಂಗಿಲ್ಲ ಮನುಷ್ಯ, ಇನ್ನೂ ಬೇಕು ಮತ್ತು ಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ದೀನಿ, ಈ ಐಸ್ ಅಂತೂ ಅಲ್ಲೇ ಇರಲಿ, ಇನ್ಸೊ ನಮಗೇನಾಗ ಗೊತ್ತಿರಲಿ 20 ಕೂಲಂ ನನಗೆ ಸಾಕಂಗಿಲ್ಲ, ಇನ್ಸೋಬೇಕು ನಾನು ಅಂತಿತ್ತಂದ್ರೆ ಏನು ಮಾಡ್ಬೋದು ನೀವು, ಇನ್ನೊಂದು 5 ಕೂಲಂ ಹಾಕಕ್ಕೆ ಬರ್ತೈತೇನೆ? ಬರೋಂಗಿಲ್ಲ. ಫಸ್ಟಿಗೆ ಕೆಲಸ ಏನು ಮಾಡ್ಬೇಕು, ಪೊಟೆನ್ಷಿಯಲ್ ಕಡಿಮೆ ಮಾಡ್ಕೋಬೇಕು, ಮತ್ತು ವಾಪಸ್ 25 ಹಾಕೋ ತನಕ ಮತ್ತೆ ಸ್ವಲ್ಪ ಚಾರ್ಜ್ ಹಾಕ್ಬೋದು ಅವಾಗ. ಅದಕ್ಕೆ ಏನು ಮಾಡ್ತಾರೆ, ಇಲ್ಲ ಐಸ್ ಅಂತೂ ಹೆಚ್ಚಿಗೆ ಮಾಡೋಕ್ಕೆ ಬರೋಂಗಿಲ್ಲ, ನಾವು ಸುಮ್ಮನೆ ತಂದು ಇಟ್ಟಿವಿ ಎಲೆಕ್ಟ್ರಾನ್ಸ್ ಎಲ್ಲ ಹಿಂಗೆ ಬಂದು ಕುಂತು ಆ ಕಡೆ ಪಾಸಿಟಿವ್, ಇಲ್ಲಿ ನೀರು ಬಿಡ್ತಾರೆ, ಈಗ ಇಲ್ಲಿ ಬೆಂಕಿ ಹಾರಿಸ್ತಾರೆ ರೀ, ನೀರು ಹಾಕಿ ಅಂದ್ರೆ ಕೆಪಾಸಿಟರಿಗೆ ಇದಕ್ಕೆ ನೀರು ಹಾಕ್ಬೇಕು. ಹಂಗಲ್ಲ, ಇಲ್ಲಿ ಇದನ್ನು ಮಾಡ್ತಾರೆ, ಯಾರಿಗಾರ ಏನಾರ ಇದು ಇದ್ರೆ ಇದು ಓಹ್ ನೆನಪಿತ್ತೇನೆ, ಇದು ಅರ್ಧಿಂಗ್ ಮಾಡಿಬಿಡ್ತಾರೆ. ಅರ್ಧಿಂಗ್ ಮಾಡಿದ ಕೂಡಲೇ ಅರ್ತ್ ಈಸ್ ಆಲ್ವೇಸ್ ಆಟ್ 0 ಪೊಟೆನ್ಷಿಯಲ್ ಅಂತಾರೆ ರೀ, ಅರ್ತ್ ಈಸ್ ಆಲ್ವೇಸ್ ಆಟ್ 0 ಪೊಟೆನ್ಷಿಯಲ್, ಅರ್ತ್ ಈಸ್ ಆಲ್ವೇಸ್ ನ್ಯೂಟ್ರಲ್ ಅಂತಾರೆ, ಅದಕ್ಕದು 0 ಪೊಟೆನ್ಷಿಯಲ್ನಾಗಿರ್ತದೆ. ಇನ್ನು ಹೇಳಿದ್ದೆ ಪಾಸಿಟಿವ್ ಚಾರ್ಜ್ ಅಂದ್ರೆ ಹೈಯರ್ ಪೊಟೆನ್ಷಿಯಲ್, ನೆಗೆಟಿವ್ ಚಾರ್ಜ್ ಅಂದ್ರೆ ಲೋವರ್ ಪೊಟೆನ್ಷಿಯಲ್, ನ್ಯೂಟ್ರಲ್ ಅಂದ್ರೆ 0 ಪೊಟೆನ್ಷಿಯಲ್. ಅರ್ತ್ ಈಸ್ ಆಲ್ವೇಸ್ ನ್ಯೂಟ್ರಲ್ ಅಂತ ಹೇಳ್ತಾರೆ. ಈಗ ನೀವು ಹಿಂಗೆ ಅನ್ಬೋದು, ಅರ್ತ್ನಾಗಿಂದ ಒಂದು ಸ್ವಲ್ಪ ನಾವು ಎಲೆಕ್ಟ್ರಾನ್ಸ್ ತೊಗೊಂಡ್ಬಿಡ್ತೀವಿ, ಅರ್ಥವಾಗಿ ಪಾಸಿಟಿವ್ ಚಾರ್ಜ್ ಆಗುತ್ತೆ,
ಅವಾಗ ನಕ್ಕು ಬಿಡ್ತದ ಅರ್ಥ ಅಂತಿತ್ತದ. ಯಾಕೆ ಇದು ಹೆಂಗಿದ್ದಂಗೆ ಅಂದರೆ ಒಂದು ಸಾಗರದ ಮುಂದೆ ಹೋಗಿ, ಸಮುದ್ರ ಅಲ್ಲ, ಸೀ ಅಲ್ಲ, ಓಷಿಯನ್ ಕಡೆ ಹೋಗಿ ಒಂದು ಮಗ್ ನೀರು ತಗೊಂಡು ಕೆಳಗೆ ಹೋಗುತ್ತೆ. ನೀರು ಅಂದ್ರೆ ನೀರು ಕೆಳಗೆ ಹೋಗ್ತದೆ, ಒಂದು ಮಗ್ ನೀರು ತಗೊಂಡ್ಲ, ನೆಗ್ಲಿಜಿಬಲ್ ರೀ ಅದ. ಸೊ ಅರ್ಥಿಗೂ ಹಂಗೆ ಆಗ್ತೈತಿ. ಒಂದು ಸ್ವಲ್ಪ ಇಲೆಕ್ಟ್ರಾನ್ಸ್ ನೀವು ತೊಗೊಂಡ್ರಿ, ಸೊ ಒಂದು ಸ್ವಲ್ಪ ಇಲೆಕ್ಟ್ರಾನ್ಸ್ ವಾಪಸ್ ಕೊಟ್ರಿ, ಡಸ್ ಡಸಂಟ್ ಮೇಕ್ ಮಚ್ ಡಿಫ್ರೆನ್ಸ್, ನೆಗ್ಲಿಜಿಬಲ್, ಸಂಬಂಧ ಇಲ್ಲದೆ. ಸೊ ಅದಕ್ಕೆ ಅರ್ತ್ ಈಸ್ ಆಲ್ವೇಸ್ ಆಟ್ ಜೀರೋ ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಹ್ಞೂ ರೀ, ಅರ್ತ್ನಾಗ ಎಷ್ಟು ಬೇಕಷ್ಟು ಸಿಗ್ತಾವ. ಅರ್ಥಿಂಗ್ ಮಾಡಿದ ಕೂಡಲೇ ಈ ಕಡೆ ಪಾಸಿಟಿವ್ ಚಾರ್ಜ್ ಐತೆ ನೋಡ್ರಿ. ಪಾಸಿಟಿವ್ ಚಾರ್ಜ್ ಅಂದ್ರೆ ಹೈಯರ್ ಪೊಟೆನ್ಷಿಯಲ್. ಇಲ್ಲೇ ಅರ್ತ್ನಾಗ ಏನಿರ್ತಾವ ಭಾಳಷ್ಟು ಎಲೆಕ್ಟ್ರಾನ್ಸಿಗೆ ಏನು ಚಾರ್ಜ್ ಇರ್ತೈತಿ, ಆ ನೆಗೆಟಿವ್ ಚಾರ್ಜ್ ಈ ಪಾಸಿಟಿವ್ ಚಾರ್ಜ್ಗೆ ಹೈಯರ್ ಪೊಟೆನ್ಷಿಯಲ್ಗೆ ಅಟ್ರಾಕ್ಟ್ ಆಗಿ ನಡಲೇ ಅಂತ ಎಲೆಕ್ಟ್ರಾನ್ಸ್ ಅಷ್ಟು ಬಂದು ಈ ಪಾಸಿಟಿವ್ ಚಾರ್ಜನ್ನೆಲ್ಲ ನ್ಯೂಟ್ರಲೈಸ್ ಮಾಡ್ತಾವ. ನ್ಯೂಟ್ರಲೈಸ್ ಮಾಡೋದಂದ್ರೇನು, ಇಲ್ಲಿ ಯಾಕೆ ಪಾಸಿಟಿವ್ ಚಾರ್ಜ್ ಬಂದಿತ್ತು ಒಂದೇ ಮಾತೆ, ಅಲ್ಲಿಂದ ಎಲೆಕ್ಟ್ರಾನ್ಸ್ ಹೋಗಿದ್ವು ಅಂತ, ಅಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಕಡಿಮೆ ಆಗೈತೆ ಅಂತ ಹೇಳಿ ಎದಕ್ಕೆ ಪಾಸಿಟಿವ್ ಬಂದಿತ್ತು. ವಾಪಸ್ ನಾವು ಅರ್ತ್ನಿಂದ ಎಲೆಕ್ಟ್ರಾನ್ಸ್ ಸಪ್ಲೈ ಮಾಡಿಬಿಟ್ರೆ ನಿಧಿ ಬಂದ್ಬಿಡ್ತೈತಿ, ನ್ಯೂಟ್ರಲ್ ಆಗಿಬಿಡ್ತೈತಿ, ಈ ಪಾಸಿಟಿವ್ ಚಾರ್ಜ್ ಎಲ್ಲ ಹೋಗ್ಬಿಡ್ತೈತಿ. ಹೌದ್ರಿ, ಸೊ ಈ ಸೈಡ್ ನಾವು ಬೆಂಕಿ ಆರಿಸಿ ಆಮೇಲೆ ಇದು ಅರ್ಥಿಂಗ್ ತೆಗೆದು ಬಿಡ್ತೀವಿ, ಸಾಕು, ಅದ್ರ ಕೆಲಸ ಮುಗೀತು. ಹಾಂ, ಈಗೇನಾಯ್ತು ಹಬ್ಬ ಅಂತ ನೀವ, ಯಾಕಂದ್ರೆ ಏನಾಯ್ತು ಈ ಪಾಸಿಟಿವ್ ಚಾರ್ಜ್ ಹೋಗಿದ್ದಕ್ಕೆ ಈ ನೆಗೆಟಿವ್ದು ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಆಗಿ ಮತ್ತೆ 20 volt ಆಗ್ತಿತ್ತು, ಮತ್ತೆ ಸ್ವಲ್ಪ ಚಾರ್ಜ್ ಹಾಕಿ 30 coulomb ಹಾಕಿದ್ವಿ, ಮತ್ತೆ 25 ಹಾಕುಂತ ಮತ್ತೆ ಹೋದಾರಕತ್ತವ ಸತ್ತಲೇ ಅಂತ ನಾವು ಮತ್ತೆ ತಿಳಿಯಕತ್ತಿಲ್ಲ ನಾನು ಹೇಳಿದ್ದೆ. ಹಾಂ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ನೀವು ಹೇಳ್ಬೇಕೀಗ. ಏನ್ರಿ ಇಲ್ಲ, ಹಂಗೆ ಬರಂಗಿಲ್ಲದ, ಎಕ್ಸ್ಟ್ರಾ ನೀವೇನೂ ಆ್ಯಡ್ ಮಾಡೋಂಗಿಲ್ಲ, ಇಷ್ಟರೊಳಗನ ಮ್ಯಾನೇಜ್ ಮಾಡ್ಬೇಕು. ಬೆಸ್ಟ್ ಅದ, ಸುಮ್ಮ ಟಾಪಿಕ ಬೇಡ, ಕೆಪಾಸಿಟರ ಕ್ಯಾನ್ಸಲ್. ಹಂಗೆ ಹಂಗೆ ಮಾಡ್ಬೋದಾಗಿತ್ತಂದ್ರೆ ಚಲೋ ಆಗ್ತೈತೆ ನನಗೂ, ಏನು ಮಾಡಕ್ಕೆ ಬರಂಗಿಲ್ಲ ಈಗ. ಸೊ ಅವ ಅಲ್ಲೇ ಅದ ಕಟ್ಟಿ ಹಾಕಿಬಿಟ್ರಮ್ಮ. ಅದಕ್ಕೆ ಅಲ್ರಿ, ಹಂಗೆ ಏನಾಗಬೇಕಾಯ್ತಲ್ಲ, ಹಂಗೆ ಆಗಿ ಕಡಿಮೆ ಆಗಿತ್ತದು ಈ ನೆಗೆಟಿವ್ನಿಂದ, ಇದ್ರ ಪೊಟೆನ್ಷಿಯಲ್ ಸ್ವಲ್ಪ ಕಡಿಮೆ ಆಗಿತ್ತು, ಮತ್ತೊಂದು 10 coulomb ಹಾಕಿ ಮತ್ತೆ 25 ಮಾಡಿಟ್ಬಿಟ್ಟಿವಿ ನಾವೀಗ. ಪ್ರಶ್ನೆ ಅರ್ಥ ಆತನ್ರಿ ಹೋಗಲಿ, ಯಾವಾಗಲೂ ಉತ್ತರ ಸಿಗೋಕ್ಕಿಂತ ಮೊದಲ ಪ್ರಶ್ನೆ ಭಾರಿ ಕ್ಲಿಯರ್ ಇರ್ಬೇಕು. ಅದು ಫಿಸಿಕ್ಸ್ ಬಗ್ಗೆ ಆಗಿರಲಿ, ಆಧ್ಯಾತ್ಮದ ಬಗ್ಗೆ ಆಗಿರಲಿ, ನಮ್ಮ ಬಗ್ಗೆ, ಅದು ನಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಂದ್ರೆ ಆಧ್ಯಾತ್ಮ ಎರಡು ಒಂದು. ಹ್ಞೂ, ಏನು ಮಾಡ್ಬೋದು, ಒಂದು ಕೆಲಸ ಮಾಡಿ ಸರ್, ನೀವು ಹೇಳಿ ಸರ್ ನೋಡೋಣ. ಓಕೆ, ಏನು ಮಾಡ್ಬೋದು ಅಂದ್ರೆ ನಾವು ಡಿಸ್ಟೆನ್ಸ್ ಜಾಸ್ತಿ ಐತಿಲ್ಲ, ಇಲ್ಲಿ ದೂರ ಐತಿಲ್ಲರಿ ಪ್ಲೇಟ್, ಸ್ವಲ್ಪ ಹಾತ್ರ ತೊಗೊಂಬರ್ರಿ ಇಂಚೂರು. ಅವ ಅಂತ ಐಸ್ ತಂದು ಇಟ್ಟಿರಲಿ, ಅಲ್ಲಿ ಇಟ್ಟಿರಿ, ಇಲ್ಲ ಇಡ್ರು ಅಂತ ನಾವು ಸ್ವಲ್ಪ ಇನ್ನು ಸ್ವಲ್ಪ ಪ್ಲೇಟನ್ನ ಹತ್ರ ಈಗ ಸರಿಸಿನ ಸರಿಸಿದೆ ಗೊತ್ತಾತ್ರಿ ಎಲ್ಲರಿಗೆ. ಹಾಂ, ಸರಿಸಿನಿ ಈಗ ಮತ್ತೆ ಅಳಕಿಸಿ ಡ್ರಾ ಮಾಡಿ ಅಳಕ್ಸಿನಿ ಅಳಕ್ಸಿನಿ ಅಂತ ನೋಡ್ರಿ ಸರಿಸಿನಿ. ಹಾಂ, ಸೊ ಈಗ ಒಂದು ಸ್ವಲ್ಪ ಪೊಟೆನ್ಷಿಯಲ್ ಡ್ರಾಪ್ ಆಯ್ತು, ಮತ್ತು ಈ ಸರ್ತಿ ಸ್ವಲ್ಪ ಜಾಸ್ತಿ ಕಡಿಮೆ ಆದಂತ ಅನ್ಕೊಂಡು, ಯಾಕಂದ್ರೆ ಇಂಪ್ಯಾಕ್ಟ್ ಜಾಸ್ತಿ ಇರ್ತೈತಿ ಅದು ಹತ್ರ ತೊಗೊಂಬಂದ್ಕೊಂಡು 10 volt ತನಕ ಹೋತು, ವಾಪಸ್ ಮತ್ತೆ 25 volt ಆಗೋ ತನಕ ನಾವು 20 coulomb ಆ್ಯಡ್ ಮಾಡಿ ಟೋಟಲ್ 50 coulomb ಚಾರ್ಜ್ ಸ್ಟೋರ್ ಮಾಡಿ ಮತ್ತೆ ಹೋದ್ರಾಗತ್ತವ. ಹ್ಞೂನ್ರಿ, ನೆಕ್ಸ್ಟ್ ಏನು ಮಾಡಬೇಕು, ಏನು ಸ್ವಲ್ಪ ಅದ್ರ ಎಷ್ಟು ಬೇಕಷ್ಟು ಹತ್ರ ತೊಗೊಂಬಂದೀವಿ. ಈಗ ನಾವು ಇನ್ನೂ ಹತ್ರ ತೊಗೊಂಬಂದ್ರೆ ಈಗ ಆಲ್ಮೋಸ್ಟ್ ಎಷ್ಟು ಹತ್ರ ಬಂದಿತ್ತಂದ್ರೆ ಇನ್ಚೂರು ನಾವು ಸರಿಸಿದಂದ್ರೆ ಎರಡು ಕಾಂಟ್ಯಾಕ್ಟ್ ಬಂದ್ಬಿಡ್ತಾವೆ. ಅವು ಕಾಂಟ್ಯಾಕ್ಟ್ ಬಂದ್ರೆ ಇಷ್ಟು ತನಕ ಮಾಡಿದ್ದೆಲ್ಲ ಸತ್ಯನಾಶ. ಈ ನೆಗೆಟಿವ್ ಎಲ್ಲ ಹೋಗಿ ಆ ಪಾಸಿಟಿವ್ ನ್ಯೂಟ್ರಲೈಸ್ ಮಾಡ್ತೈತಿ, ಯಾಕಂದ್ರೆ ಈಗ ಎಷ್ಟು ಪಾಸಿಟಿವ್ ಇಂಟ್ರೆಸ್ ಹಾಕೊಂಡು ಹೋಗ್ತಿರ್ತಲ್ರಿ, ಅಷ್ಟು ಇಲ್ಲಿ ಎಲೆಕ್ಟ್ರಾನ್ಸ್ ಬರ್ತಿರ್ತಾವೆ ಇನ್ನೂ ಹೆಚ್ಚಿಗೆ. ಆ್ಯಕ್ಚುಲಿ ಸ್ಪೀಕಿಂಗ್, ಮತ್ತೆ ಇಲ್ಲಿ ನೆಗೆಟಿವ್ ಬಂದಂಗೆ ಮತ್ತೆ ಇಲ್ಲಿ ಪಾಸಿಟಿವ್ ಬಂದಂಗೆ ಮತ್ತೆ ಅರ್ಥಿಂಗ್ ಮಾಡ್ಬೇಕು ನೋಡು ನೋಡು. ಅದನ್ನ ನಾನು ಯಾಕೆ ಹೇಳಿಲ್ಲ ಅಂದರೆ ಈ ಒಂದೇ ಮಾತು ಈ ಸೆಟಪ್ಗೆ ಕೆಪಾಸಿಟರ್ ಅಂತ ಕರೀತಾರೆ. ಇದು ಒಂದಕ್ಕೆ ಕಂಡಕ್ಟರ್ ಅಂತಾರೆ, ಇದು ಒಂದಕ್ಕೆ ಅಷ್ಟೇ ಮಾತಾಡೋದಾದರೆ ಕಂಡಕ್ಟರ್ ಅಂತಾರೆ. ಎರಡು ಕಾಂಬಿನೇಷನ್ಗೆ ಕೆಪಾಸಿಟರ್ ಅಂತ ಕರೀತಾರೆ. ಈ ಕೆಪಾಸಿಟರ್ ಆ್ಯಕ್ಚುಲಿ ಡಿಸೈನ್ ಮಾಡೋದು ಖರೆ ಖರೆ ಡಿಸೈನ್ ಮಾಡೋಬೇಕಾರೆ ಹಿಂಗೆ ಮಾಡಂಗಿಲ್ಲ, ಫಸ್ಟಿಗೆ ಹಿಂಗೆ ತೊಗೊಂಬಂದಿಟ್ಟೆ, ಸ್ವಲ್ಪ ಹತ್ರ ತೊಗೊಂಬಂದೆ, ಅರ್ಥಿಂಗ್ ಮಾಡಿದೆ, ಅದಕ್ಕೆ ಬೇರೆನೇ ಪ್ರೊಸೆಸ್ ಐತಿ. ಆ ಪ್ರೊಸೆಸ್ಸು ಕಲಿತೀವಿ ನಾವು, ಆ್ಯಕ್ಚುಯಲ್ ಪ್ರೊಸೆಸ್ಸು ಕಲಿತೀವಿ. ಇದು ಬೇರೆ ಥಿಯರಿ, ಪ್ರಾಕ್ಟಿಕಲಿ ಇದನ್ನು ಹೆಂಗೆ ರೆಡಿ ಮಾಡ್ತಾರೆ ಕೆಪಾಸಿಟರ್ ಅದು ಐತಿ ಮುಂದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬಹುದು ಅಂದರೆ,
ಈಗ ನೀವು ಹೇಳಿದಾಗ ಮಾಡ್ಬೇಕು ಅದನ್ನ ಮುಂದಿಂದ ಏನು ಮಾಡ್ಬೇಕಲ್ಲ ಅದಕ್ಕೆ ಹೆಂಗೈತಂದ್ರೆ ಇವನ್ನ ಅಲ್ಲಿಂದ ಹೊರಗೆ ಕರ್ಕೊಂಬರ್ಬೇಕು ನಾವು. ಯಾಕಂದ್ರೆ ನಮ್ಮ ಟಾಸ್ಕ್ ಆ್ಯಕ್ಚುಲಿ ಕರೆ ಹೇಳ್ಬೇಕಂದ್ರೆ ಇವನ್ ಕಾಪಾಡೋದು ಅಲ್ಲ ಅಲ್ಲ, ಇನ್ ಸ್ವಲ್ಪ ಚಾರ್ಜ್ ನಾವು ಜಾಸ್ತಿ ಸ್ಟೋರ್ ಮಾಡ್ಕೊಂಡು ಮಾಡೀವಿ ಮತ್ತು ಸುಮ್ಮನೆ ಸುಳ್ಳು ಹೇಳಿದ್ರಲ್ರಿ ಸರ್ ನೀವು ಎಷ್ಟು ತಾನೆ. ಈಗ ಅವನ್ನ ತೆಗೆದ ಬಿಡು ನಾವು ಇಲ್ಲಿ ತೆಗೆದು ಈಗ ಏನು ಮಾಡ್ತೀವಂದ್ರೆ ಇಷ್ಟೋ ತನಕ ನಾವು ಏನು ಪೊಟೆನ್ಷಿಯಲ್ ಕಡಿಮೆ ಮಾಡ್ಕೊಂಡು ಕೂತಿದ್ರೆ ಆಟ ಆಡ್ಕೊಂಡು ಕೂತಿದ್ವಿ ಸಣ್ಣ ಪುಟ್ಟ, ಈಗ ಆಯ್ತು ಮೇನ್ ಅದನ್ನು ಮಾಡಿಬಿಟ್ರೆ ಧಡಲ್ಲಂತ ಪೊಟೆನ್ಷಿಯಲ್ ಕಡಿಮೆ ಆಗ್ತೈತಿ. ಜಗ್ ಚಾರ್ ಸ್ಟೋರ್ ಮಾಡಿ ಅವಾಗ ಅದಕ್ಕೆ ಆ್ಯಕ್ಚುಯಲ್ ಕೆಪಾಸಿಟರ್ ಅಂತ ಕರೀತಾರೆ. ಅದೇನು ಅಂತ ಹೇಳ್ತೀನಿ ಕೇಳ್ತೀರಿ. ಈಗ ನಾವು ಒನ್ ಟಾಪಿಕ್ ಕಲ್ತಿದ್ವಿ ರೀಸೆಂಟಾಗಿ, ಇದ್ರ ಯೂಸ್ ಕೆಪಾಸಿಟರ್ನಾಗ ಆಗ್ತೈತೆ ನೋಡ್ರಿ ಅಂತ ಹೇಳಿದೆ ನಾನು. ಡೈ ಎಲೆಕ್ಟ್ರಿಕ್ ಪೋಲರೈಸೇಷನ್, ಯಾವುದೋ ಒಂದು ಜಗದೊಳಗೆ ಎಲೆಕ್ಟ್ರಿಕ್ ಫೀಲ್ಡನ್ನು ರೆಡ್ಯೂಸ್ ಮಾಡ್ಬೇಕು ಅಂತಂದ್ರೆ ಡೈ ಎಲೆಕ್ಟ್ರಿಕ್ ತೊಗೊಂಡು ಹೋಗಿ ಅಲ್ಲಿ ಇಡ್ತಾರ ಅಂತ ಹೇಳಿದೆ ನಾನು. ಈಗ ಅದಕ್ಕೆ ಪೂರ ಹತ್ತಿರ ತೊಗೊಂಡು ಹೋಗಿ ಇಡಬಾರ್ದಿದ್ದೀನಿ, ಸ್ವಲ್ಪ ಗ್ಯಾಪ್ ಇಟ್ಕೊಂಡ್ರೆ ಅಲ್ಲಿ ಡೈ ಎಲೆಕ್ಟ್ರಿಕ್ ತಂದು ಇಡ್ತೀವಿ ನಾವು. ಸರ್ ಮಾತು ನೀವು ತಪ್ಪಿಕೊಳ್ಳಿ, ಡೈ ಎಲೆಕ್ಟ್ರಿಕ್ ಇಟ್ಟರೆ ಎಲೆಕ್ಟ್ರಿಕ್ ಫೀಲ್ಡ್ ರೆಡ್ಯೂಸ್ ಆಗುತ್ತೆ ಸರ್. ಇಲ್ಲಿ ನಮ್ಗೆ ರೆಡ್ಯೂಸ್ ಆಗ್ಬೇಕಾಗಿದ್ದೇನು ಪೊಟೆನ್ಷಿಯಲ್ಲು ತಿಳಿತೇನೆ, ಡೈರೆಕ್ಟ್ಲಿ ಪ್ರಪೋರ್ಷನ್ ಇರ್ತಾವೆ ಅವು. ಒಂದು ಫಾರ್ಮುಲಾ ಐತೆ ನೋಡ್ರಿ, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅಂತ ನೆನಪೈತಾನೆ. ಇದು ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಾವು ಹೊಂಟ್ರೆ ಪೊಟೆನ್ಷಿಯಲ್ ಕಡಿಮೆ ಹಾಕೊಂತ ಹೋಗುತ್ತೆ ಆ ದಿಕ್ಕಿನೊಳಗೆ ಅಂತ ಹೇಳೋಕೆ ಕಷ್ಟ. ಅದು ಇದನ್ನು ಬಿಟ್ಟರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. ಅಂದ್ರೆ ಇದ್ರ ನಡುಕ್ ನೀವು ಒಂದು ಡೈ ಎಲೆಕ್ಟ್ರಿಕ್, ಅದು ಪೋಲಾರ್ ಆಗಿರಬಹುದು ನಾನ್ ಪೋಲಾರ್ ಆಗಿರ್ಬೋದು, ಅದ್ರ ಡೈ ಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಹೆಚ್ಚಿಗೆ ಇರೋದನ್ನು ತೊಗೊಂಡೋಗಿ ಇಡ್ಬೇಕು. ಅವು ಒಮ್ಮೆ ನಮ್ಕಳೆ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಸರಿ ಇಲ್ಲಿ ಇರ್ತದೆ ಯಾಕೆ ನೀವು ಜಾಬ್ ಚಾರ್ಜ್ ಅವು ಇಲ್ಲಿಂದ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ಸರ್ ತಾವ ಹಿಂಗೆ. ಇದು ಈ ಎಕ್ಸ್ಟರ್ನಲ್, ಇದ್ರೊಳಗೆ ಒಂದು ಈ ಇಂಟರ್ನಲ್ ಬಂದು ಅಪೋಸಿಟ್ ಡೈರೆಕ್ಷನ್ನಾಗಿ ಬಂದು ಎಲೆಕ್ಟ್ರಿಕ್ ಫೀಲ್ಡ್ ರೆಡ್ಯೂಸ್ ಆಗ ಕಡಿಮೆ ಆಗ್ತದೆ. ರೆಡ್ಯೂಸ್ ಆದ ತಕ್ಷಣ ಪೊಟೆನ್ಷಿಯಲ್ಲು ಕಡಿಮೆ ಆಗಿ 25 ವೋಲ್ಟ್ ಬಂದ್ಬಿಡುತ್ತೆ ಒಮ್ಮೆ ನಮ್ಕಳೆ ಹ್ಞೂ ಅನ್ರಿ. ಮತ್ತು ವಾಪಸ್ 25 ವೋಲ್ಟ್ ಆಗೋದ್ರೊಳಗೆ ನಾವು ಮತ್ತೊಂದು 50 ಕೂಲಂ ಏನೋ ಆ್ಯಡ್ ಮಾಡಿದ್ವಿ. ಎಕ್ಸಾಂಪಲ್ಸ್ ಇವು 100 ಕೂಲಂ ತನಕ ಹೋದ್ವಿ, 10 ಕೂಲಂನಾಗ ಮುಗಿತ್ ಕೆಲಸ ಅಂತ ಅಂದ್ಕೊಂಡಿದ್ದು, 100 ಕೂಲಂ ತನಕ ಚಾರ್ಜ್ ಸ್ಟೋರ್ ಮಾಡೋಂಗೆ ಆತಲ್ಲ. ಈಗ ಈ ಸಿಸ್ಟಮ್ಮಿಗೆ ಈ ಅರೇಂಜ್ಮೆಂಟ್ ನಾವೇನು ಮಾಡ್ಕೊಂಡಿವಲ್ಲ ಇದಕ್ಕೆ ಕೆಪಾಸಿಟರ್ ಅಂತ ಕರೀತಾರೆ. ಹ್ಞೂ ರೀ, ಈಗ ನೀವು ಹ್ಞೂ ಅಂತೀರಂದ್ರೆ ಇದನ್ನು ಮಾಡಿಬಿಡೋಣ, ಪ್ರಾಕ್ಟಿಕಲಿ ಹೆಂಗೆ ಇದನ್ನು ರೆಡಿ ಮಾಡ್ತಾರೆ ಅದನ್ನು ಹೇಳ್ಬಿಡ್ತೀನಂತೆ. ಅದು ಆ್ಯಕ್ಚುಲಿ ಮುಂದೆ ಬರ್ತದೆ, ಒಂದು ಟಾಪಿಕ್ ಬರುತ್ತೆ ನೋಡಿ ಸ್ವಲ್ಪ ಹಂಗೆ ಹೊಳಸ್ಕೊಂಡು ತೊಗೊಳ್ರಿ. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಅಂತ ಒಂದು ಟಾಪಿಕ್ ಬರುತ್ತೆ. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಪೇಜ್ ನಂಬರ್ 60 ಹಾಂ 60 ಪುಟ ಸಂಖ್ಯೆ 60. ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಟಾಪಿಕ್ ಬಂದಾಗ ಅಲ್ಲ ಆ್ಯಕ್ಚುಲಿ ನಾವು ಒಂದು ಕೆಪಾಸಿಟರನ್ನು ಹೆಂಗೆ ರೆಡಿ ಮಾಡ್ತೀವಿ ಅಂತ ಐತಿ. ಅದನ್ನು ಈಗ ಹೇಳ್ಬಿಡ್ತೀನಿ, ಎಷ್ಟು ಬೇಕಷ್ಟು ಹೇಳ್ತೀನಿ. ಎನರ್ಜಿ ಸ್ಟೋರ್ಡಿಗೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗ್ತೈತಿ, ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ. ಹಾಂ, ಸೊ ಪ್ರಾಕ್ಟಿಕಲಿ ಹೆಂಗೆ ಮಾಡ್ತಾರಂದ್ರೆ ಎರಡು ಮೆಟಲ್ ಪ್ಲೇಟ್ ತೊಗೊಂಡ್ಬಿಡ್ತಾರೆ ಒಮ್ಮೆ. ಹೆಂಗೆ ಮಾಡೋಂಗಿಲ್ಲ ಅಂದರೆ ಒಂದು ತೊಗೊಂಡು ಇದಕ್ಕೆ ಚಾರ್ಜ್ ಮಾಡಿ ಆಮೇಲೆ ತೊಗೊಂಬಂದಿಟ್ಟು ಹಿಂಗಿಲ್ಲ, ಎರಡು ಒಮ್ಮೆ ತೊಗೊಂಬಿಡುದು. ಎರಡೂ ಒಮ್ಮೆ ತೊಗೊಂಡ್ರೆ ಎರಡು ಡೈಎಲೆಕ್ಟ್ರಿಕ್ಕು ಹಾಕಿಬಿಡ್ತಾರೆ ಫಸ್ಟಿಗೆ. ಹ್ಞೂ, ಈ ಸದ್ಯ ಎರಡು ನ್ಯೂಟ್ರಲ್ ಅದಾವೆ, ಇವು ಇದಕ್ಕೂ ಚಾರ್ಜ್ ಇಲ್ಲ ಇದಕ್ಕೂ ಚಾರ್ಜ್ ಇಲ್ಲ, ಎರಡು ಇಟ್ಬಿಟ್ಟಿವಿ ಎರಡು ಡೈಎಲೆಕ್ಟ್ರಿಕ್ ಹಾಕಿಬಿಟ್ಟಿವಿ. ಡೈಎಲೆಕ್ಟ್ರಿಕ್ ಇಟ್ಟರೆ ಅದು ಎಲೆಕ್ಟ್ರಿಕ್ ಫೀಲ್ಡನ್ನು ಕಡಿಮೆ ಮಾಡ್ಕೊಂತಿರ್ಸದು ಒಟ್ಟು. ಹಾಂ, ಈಗ ಇಷ್ಟು ದೊಡ್ಡ ಕೆಪಾಸಿಟರ್ ಬೇಡ. ನಾವು ಕೆಪಾಸಿಟರದ್ದು ಸರ್ಕಿಟ್ ಸಿಂಬಾಲ್ ಯೂಸ್ ಮಾಡೋಣ. ಈಗ ಇದಕ್ಕೊಂದು ಸರ್ಕಿಟ್ ಸಿಂಬಾಲ್ ಐತಿ, ಇವು ಪಿ ಎನ್ ಜಂಕ್ಷನ್ನಿಗೆ ಬ್ಯಾಟ್ರಿ, ಇದ್ರ ಸರ್ಕಿಟ್ ಸಿಂಬಾಲ್ ಹಿಂಗೆ. ಒಂದು ದೊಡ್ಡ ಗಿಟ್ ಒಂದು ಸಣ್ಣ ಗಿಟ್ ಹಾಕಿದ್ರೆ ಬ್ಯಾಟ್ರಿ, ಇದು ಎರಡು ಸೇಮ್ ಈಕ್ವಲ್ ಪ್ಯಾರಲಲ್ ಹಾಕಿದರೆ ಕೆಪಾಸಿಟರ್ ಸರ್ಕಿಟ್ ಸಿಂಬಲ್. ಇದು ಸಿಂಪಲ್. ಈಗ ಇದನ್ನು ಇದಕ್ಕೆ ಏನಂತಾರೆ ಗೊತ್ತನ, ಕೆಪಾಸಿಟರ್ ತಯಾರು ಮಾಡೋದು ಅನ್ನಂಗಿಲ್ಲ, ಇದಕ್ಕೆ ಚಾರ್ಜಿಂಗ್ ಕೆಪಾಸಿಟರ್ ಅಂತಾರೆ. ಇದಕ್ಕೆ ಈ ಈ ಒಂದು ಪ್ರೊಸೆಸ್ಸಿಗೆ ಏನಂತಾರೆ ಅಂತಾರೆ, ಯಾಕಂದರೆ ಫಸ್ಟಿಗೆ ಅದು ಅನ್ಚಾರ್ಜ್ಡ್ ಇರ್ತದೆ. ಅನ್ಚಾರ್ಜ್ಡ್ ಅಂದರೆ ಕೆಪಾಸಿಟರ್ ಇನ್ನೂ ಕೆಪಾಸಿಟರ್ ಆಗಿಲ್ಲ, ಸುಮ್ ಎರಡು ಪ್ಲೇಟ್ ಅದಾವೆ, ಎರಡು ಕನೆಕ್ಟರ್ ಅದಾವೆ, ನಡು ಒಂದು ಎಲೆಕ್ಟ್ರಿಕ್ ಐತಿ, ರೆಡಿ ಆಗಿಲ್ಲ ಕೆಪಾಸಿಟರ್. ಅದಕ್ಕೆ ಹಂಗೆ ಅನ್ನಕ್ಕೆ ಏನಂತಾರೆ ಅನ್ಚಾರ್ಜ್ ಕೆಪಾಸಿಟರ್ ಅಂತಂದರೆ ಕೆಪಾಸಿಟರ್ ಅದು ಹೌದು, ಕೆಪಾಸಿಟರ್ ಆಗಿಲ್ಲ ಅದರ ಅದು ಇನ್ನೂ ಅಂತ ಅರ್ಥ. ಸೊ ಈಗ ಇದನ್ನು ತೊಗೊಂಡು ಹೋಗಿ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾರೆ. ಹಾಂ ಸರ್, ಫಾರ್ವರ್ಡ್ ಬಯಾಸ್
ಅದಲ್ಲಿದೆ, ಅದನ್ನ ಇಲ್ಲಿ ತರಬಾರ್ದೆ. ಪಾಸಿಟಿವ್ ಇಸ್ ಕರೆಂಟ್ ಇಟ್ಟು ಇಲ್ಲಿ ಪೀಟ್ರೈ ಪೆಂಟ್ ಹ್ಯಾಪಿ ಇಲ್ಲಲ್ಲೇ ಎರಡು ಪ್ಲೇಟ್ ಅದಾವ, ಮೆಟಾಲಿಕ್ ಪ್ಲೇಟ್ ಅದಾವ ಅಂತ ತೊಗೊಂಡು ಎಲ್ಲಿ ಕನೆಕ್ಟ್ ಮಾಡಿದ್ರಿ? ಬ್ಯಾಟ್ರಿಗೆ. ಸೊ ಬ್ಯಾಟ್ರಿ ಇದು ಪಾಸಿಟಿವ್ ಟರ್ಮಿನಲ್ಲಿಗೆ ಕೆಪಾಸಿಟರ್ ಇದ್ದ ಲೆಫ್ಟ್ ಪ್ಲೇಟ್, ಕೆಪಾಸಿಟರ್ ಇದ್ದ ರೈಟ್ ಪ್ಲೇಟನ್ನು ಬ್ಯಾಟ್ರಿ ಇದು ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಮಾಡಿವಿ. ಉಲ್ಟಾನು ಮಾಡ್ಬೋದು, ಲೆಫ್ಟಿಗೇನೋ ಪಾ ಹಿಂಗೇನಿಲ್ಲ, ಉಲ್ಟಾನು ಮಾಡ್ಬೋದು. ಈ ಎಕ್ಸಾಂಪಲ್ನ ಹಂಗೆ ಮಾಡಿದ್ನ. ಈಗ ಈ ಅನ್ಚಾರ್ಜ್ಡ್ ಕೆಪಾಸಿಟರನ್ನು ಚಾರ್ಜ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿ ಈ ಬ್ಯಾಟ್ರಿ ಕೊಟ್ಟಿರ್ತೀವಿ ನಾವು. ನೋಡಪ್ಪ ಸ್ವಲ್ಪ ನೋಡಿ, ಚಲೋತ್ನಾಗಿ ಚಾರ್ಜ್ ಮಾಡು, ನಮ್ಮದು ಹೊಸ ಕೆಪಾಸಿಟರದು, ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ, ಅನ್ಚಾರ್ಜ್ಡ್ ಐತಿ, ಬೇಕಾದ್ರೆ ಒಂದು ಎರಡು ಹೊಡೆದ್ರೆ ಬೇಕಾದ್ರೆ ಹೊಡೆದ್ಬಿಡು, ಹಿಂಗೆ ಹೇಳ್ತಿರ್ತಾರೆ ಪೇರೆಂಟ್ಸ್ ಕರ್ಕೊಂಬಂದು. ಸುಮ್ಮ ಹಂಗೆ ಅನ್ನೋದು, ಒಂಚೂರು ಬೈದ್ರಿ ಮತ್ತೆ ಯಾಕೆ ಬೈದ್ರಿ ಅಂತ ಬಂದ್ಬಿಡ್ತಾರೆ, ಏನು ಮಾಡ್ಬೇಕು. ಸೊ ಮತ್ತು ಸರ್ ಇದು ಇದೊಂದು ಎಕ್ಸಾಂಪಲ್ ಬಿಟ್ಟು ಬೇರೆ ಸೇನ್. 50 ವೋಲ್ಟ್ ಈ ಈ ಬ್ಯಾಟ್ರಿ ಎಷ್ಟು ಪೊಟೆನ್ಷಿಯಲ್? ಹಾಂ, ಸೊ ಬ್ಯಾಟರಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿವಿ ಏನು ಮಾಡೋಕೆ? ಚಾರ್ಜ್ ಮಾಡೋಕೆ. ಯಾರನ್ನು? ಕೆಪಾಸಿಟರ್. ಚಾರ್ಜ್ ಮಾಡು, ಚಾರ್ಜ್ ಮಾಡೋದು ಹೊಡಿಯೋದಕ್ಕೂ ಚಾರ್ಜ್ ಮಾಡೋದು ಅಂತಾರೆ, ಲಾಟಿ ಚಾರ್ಜ್ ಅದು ಬೇರೆ. ಸೊ ಇಲ್ಲಿ ಚಾರ್ಜಿಂಗ್ ಕೆಪಾಸಿಟರ್ ಅಂದ್ರೆ ನಾವು, ಇಟ್ಸ್ ಓಕೆ, ಚಾರ್ಜಿಂಗ್ ಕೆಪಾಸಿಟರ್ ಅಂದ್ರೆ ನಾವು ಲಿಟ್ರಲಿ ಚಾರ್ಜ್ ಮಾಡ್ತೀವಿ, ಅದನ್ನು ಖರೆ ಖರೆನ ಚಾರ್ಜ್ ಮಾಡ್ತೀವಿ, ಅಂದ್ರೆ ಈಗ ಹೊಡೆಯಂಗಿಲ್ಲ, ಚಾರ್ಜ್ ಮಾಡ್ತೀವಿ. ಸೊ ಈಗ ಏನಾಗ್ತದೆ ಅಂತ ಹೇಳ್ತೀನಿ, ಕೇಳ್ತೀರಿ? ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟರಿ ಪುಲ್ಸ್ ಇಲೆಕ್ಟ್ರಾನ್ಸ್ ಫ್ರಾಮ್ ದ ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಆ್ಯಂಡ್ ಡೆಪಾಸಿಟ್ಸ್ ದೆಮ್. ಅಂದ್ರೆ ಈ ವೈರ್ನಾಗ ಹಿಂಗೆ ಬಂದು ಬಂದ್ರವು ಹಿಂಗೆ ಇದ್ರಗುಂಟ ಹೋಗಿಲ್ಲ, ಎಲೆಕ್ಟ್ರೋಲೈಟ್ ನೋಡಕ್ಕೆ ಬಿದ್ದು ಸ್ವಿಮ್ಮಿಂಗ್ ಮಾಡಿ. ಬ್ಯಾಟ್ರಿ ಒಳಗೆ ಎಲೆಕ್ಟ್ರೋಲೈಟ್ ಇರ್ತೈತಲ್ಲ, ಇವು ಕ್ಯಾಥೋಡ್ ಆನೋಡ್ ಅದನ್ನು ಹಿಂಗೆ ನೀರಿಲ್ಲದ ಎಲೆಕ್ಟ್ರೋಲೈಟ್ ಅದು ಸಲ್ ಲಿಕ್ವಿಡ್ ಇರ್ತೈತಿ, ಅದ್ರ ಮುಳುಗ್ಸಿರ್ತಾರೆ. ಇದು ಹಿಂಗೆ ಬಿದ್ದು ಅದ್ರಾಗ ಬಿದ್ದು ಹಿಂಗೆ ಸ್ವಿಮ್ಮಿಂಗ್ ಮಾಡಿ ಹಿಂಗೆ ಎದ್ದು ಅಂದ್ರೆ ಈ ವೈರ್ನಾಗ ಒಂದ್ಸಲ ಬಿತ್ತಂದ್ರೆ ಎಂಡ್ ತನಕ ಹೋಗ್ತಾವೆ ಈಗ ಎಲೆಕ್ಟ್ರಾನ್ಸ್, ಇದು ಹಿಂಗೆ ಜಗ್ಗಿ ಬಿಟ್ಬಿಡ್ತೈತೆ. ಸೊ ಆ ಎಲೆಕ್ಟ್ರಾನ್ಸ್ ಬಂದು 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 ಇಲ್ಲಿ ಡೆಪಾಸಿಟ್ ಆಗ್ತಾವೆ ಎಲ್ಲಿ? ರೈಟ್ ಆರ್ ಅಂದ್ರೆ ರೈಟ್ ಪ್ಲೇಟ್ ಅದು ಹಣಿ ಬಾರ್. ಹಿಂಗೆ ಮಾಡೋಣ ಅಪ್ಪ. ಹಾಂ, ಎಲೆಕ್ಟ್ರಾನ್ಸ್ ಆರ್ ಪುಲ್ಡ್ ಫ್ರಮ್ ದ ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಆ್ಯಂಡ್ ದೇ ಆರ್ ಬೀಯಿಂಗ್ ಡೆಪಾಸಿಟೆಡ್ ಆನ್ ದ ರೈಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಬೈ ದ ಬ್ಯಾಟರಿ. ಇಲ್ಲೊಂದು ಮಜಾ ಐತಿ. ಆ ಮಜಾ ಇದಕ್ಕೆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಟಾಪಿಕ್ಗೆ ಇದಕ್ಕೆ ಲಿಂಕ್ ಐತೆ. ಏನಂದ್ರೆ ಈ ಬ್ಯಾಟರಿ ಹೋಗಿ ಈ ಪ್ಲೇಟ್ ಹೇಳಿ ಒಂದು ಸ್ವಲ್ಪ ಎಲೆಕ್ಟ್ರಾನ್ಸ್ ಕೊಡಲೆ ಅಂಥೇಳಿ ಕೊಡಲಿಲ್ಲ ಅಂದ್ರೆ ಜಗ್ಗೆ ಬಿಡ್ತೀವಿ ನಾವು. ನಮ್ಮ ಕಡೆ ಎನರ್ಜಿ ಐತಿ, ಪಾಸಿಟಿವ್ ಪೊಟೆನ್ಷಿಯಲ್ ಐತೆ ನಮ್ಮ ಕಡೆ. ತೋರ್ 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 ಅಂದಿರ್ತದೆ ಯಾವುದು? ಲೆಫ್ಟ್ ಪ್ಲೇಟ್. ಹಾಂ, ತಗೋರಿ ತಗೋರಿ ಏನಾರ ಅಂತ ಎಲೆಕ್ಟ್ರಾನ್ಸ್ ಕೊಡ್ತೈತಿ. ಅದನ್ನ ತೊಗೊಂಡು ಹೋಗಿ ಇದ್ರಲ್ಲಿ ಹಾಕತ್ತೆ ಹಿಂಗೆ ಹಿಂಗೆ ಹಾಕೊಂತ ಹೋದಂಗೆ ಹೋದಂಗೆ ಇದಕ್ಕೊಂದು ಸ್ವಸ್ವಲ್ಪ ಸ್ವಸ್ವಲ್ಪ ಯಾಕೆ ಹೇಳ ಎಲೆಕ್ಟ್ರಾನ್ಸ್ ನಾವು ತೆಗೆದಿಲ್ಲ. ಸೊ ಈ ಕಡೆ ಈ ಪ್ಲೇಟಿಗೆ ಸ್ವಸ್ವಲ್ಪ ಸ್ವಸ್ವಲ್ಪ ನೆಗೆಟಿವ್ ಪ್ಲೇಟ್ ನೆಗೆಟಿವ್ ಚಾರ್ಜ್ ಇದು ನೆಗೆಟಿವ್ ಪ್ಲೇಟ್ ಅಂತಾರೆ ನೆಗೆಟಿವ್ ಚಾರ್ಜ್ ಬರ್ಕೊಂತ ಹೋಗುತ್ತೆ. ಈಗ ಈ ಬ್ಯಾಟರಿಗೆ ಸ್ಟಾರ್ಟಿಂಗ್ ನಮ್ಮ ಕೆಪಾಸಿಟರ್ ಎಲೆಕ್ಟ್ರಾನ್ಸ್ ಕೇಳಿದ್ಕೊಳ್ಳಿ ಕೊಟ್ಬಿಡೋದು ಕೇಳಿಕೊಳ್ಳಿ ಕೊಟ್ಬಿಡೋದು ಮಾಡಾಕತ್ತಿತ್ತು. ಈಗೇನಾತಂದ್ರೆ ಈ ಪಾಸಿಟಿವ್ ಡೆವಲಪ್ ಹಾಕೊಂತ ಹೋದಂಗೆ ಹೋದಂಗೆ ಇದು ಹೋಗಿಲ್ಲಿ ಏನು ಕೊಡು ಅಂತ ಕೇಳ್ತೈತಿ. ಎಲೆಕ್ಟ್ರಾನ್ಸಿಗೆ ಏನು ಚಾರ್ಜ್ ಇರ್ತೈತಿ? ಇಲ್ಲಿ ಏನು ಡೆವಲಪ್ ಆಗೈತಿ? ಕೊಡತ್ತನ ಈಸಿಯಾಗಿ ಯಾಕೆ ಕೊಡ್ಬೇಕು? ಹಗಲಲ್ಲ ಆಟ ಹಚ್ಚಿನ ಹೋಗ್ಬಿಡು ಹೋಗ್ಬಿಡು ಅಂದ್ರೆ ಭಾಳ ಆತಲ್ಲ, ಎಷ್ಟದ ಹಂಗೆ ಎಲೆಕ್ಟ್ರಾನ್ಸ್ ತೊಗೊಂಡು ಹೋಗೋದು ಅಂತ ಹೇಳ್ತೈತಿ. ಅವಾಗ ಯಾಕೆ ಲೇ ಅಂತಿತ್ತು ಇಲ್ತೋ ಹಂಗೆ ಅಂದೆ ಅಂಥೇಳಿ. ಇಲ್ಲಿ ಯಾಕೆ ಹಂಗೆ ಆಗ್ತೈತಿ ಅಂದರೆ ಈಗ ನೋಡ್ರಿ, ಬ್ಯಾಟರಿ 50 ವೋಲ್ಟ್ ಪೊಟೆನ್ಷಿಯಲ್ ಐತಿ, ಇದಕ್ಕೆ 50 joule per coulomb. ಇದಕ್ಕೆ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದಕ್ಕೆ ಎನರ್ಜಿ ಭಾಳ ಐತಿ, ಹ್ಯಾಕ್ಟ್ ಜಗ್ಗುತ್ತದೆ ಕೊಡಲೆ ನೋಡ್ಬ ಅಂತ ಜಗ್ತೈತಿ. ಯಾವುದು? ಬ್ಯಾಟ್ರಿ. ಇಲ್ಲೇನಾಗತ್ತದ ಗೊತ್ತನ, ಆಸ್ ದ ಲೆಫ್ಟ್ ಪ್ಲೇಟ್ ಗೆಟ್ಸ್ ಮೋರ್ ಆ್ಯಂಡ್ ಮೋರ್ ಪಾಸಿಟಿವ್ ಆ್ಯಂಡ್ ರೈಟ್ ಪ್ಲೇಟ್ ಗೆಟ್ಸ್ ಮೋರ್ ಆ್ಯಂಡ್ ಮೋರ್ ನೆಗೆಟಿವ್, ಇಲ್ಲೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಗತ್ತೆ ನೋಡ್ರಲ್ಲೇ. ಒಂದು ಕಡೆ ಪಾಸಿಟಿವ್ ಬಂದಂಗೆ 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 ಇದು ಹೈಯರ್ ಹಾಕೊಂತ ಹೋಗ್ತೈತಿ, ಇದು ಲೋವರ್ ಹಾಕೊಂತ ಹೋಗ್ತೈತಿ. ದೇರ್ ಇಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್. ರೈಟ್ ನೌ ಸ್ಟಾರ್ಟಿಂಗ್ ಎರಡು ಪ್ಲೇಟ್ ನ್ಯೂಟ್ರಲ್ ಇದ್ದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ 0. ಈ ಪೊಟೆನ್ಷಿಯಲ್ ಡಿಫರೆನ್ಸ್ 10 ವೋಲ್ಟ್ ಬಂತಂತಿಕ್ಕೋರಿ, ಇದ್ರದ್ದು ಎಷ್ಟೈತಿ? ಅಂದ್ರೂ ಇದು ಸ್ವಲ್ಪ ಅಪೋಸ್ ಮಾಡಕ್ಕೆ ಚಲೋ ಮಾಡ ಕಿರಿಕಿರಿ ಮಾಡಕ್ಕೆ ಚಲೋ ಮಾಡತೈತದೆ ಎಲೆಕ್ಟ್ರಾನ್ಸ್ ಕೊಡಕ್ಕೆ ಕೊಡ್ತೈತಿ, ಸ್ವಲ್ಪ ಕಿರಿಕಿರಿ ಮಾಡಿ ಕೊಡ್ತೈತಿ.
ಅವಾಗ ಬ್ಯಾಟ್ರಿಗೆ ಸ್ವಲ್ಪ ಬ್ಯಾಟ್ರಿ ಹಾಂ ಇದ್ರದ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಕೊಂತ ಹೋದಂಗೆ ಹೋದಂಗೆ ಎಲೆಕ್ಟ್ರಾನ್ ಜಗ್ದಕ್ಕೆ ಕೊಡವಲ್ಲಿವ ಮೊದಲು ಕೊಡ್ತಿದ್ದ ಕೊಡವಲ್ಲಿವ ಅಂಥೇಳಿ ವರ್ಕ್ ಮಾಡ್ಕೊತ ಹೋಗ್ಬೇಕಾಗ್ತೈತೆ. ಯಾರು ಫಿಸಿಕ್ಸ್ನಾಗ ನಾವು ಯಾವಾಗಲೂ ಒಂದು ಅಪೋಸಿಟ್ ಡೈರೆಕ್ಷನ್ನಾಗ ಒಂದು ಫೋರ್ಸ್ ಇದ್ದರಷ್ಟೇ ನಾವು ವರ್ಕ್ ಮಾಡ್ಬೇಕಾಗ್ತೈತಿ. ಎಲೆಕ್ಟ್ರಾನ್ ಕೊಡ್ಬೇಕಾರೆ ಈ ಪಾಸಿಟಿವ್ ಎಲ್ಲ ಜಗ್ತಿರ್ತಾವೆ, ನಾವು ಕೊಡಂಗೆ ನಾವು ಕೊಡಂಗೆ ನಾವು ಕೊಡಂಗಿಲ್ಲ ಅಂಥೇಳಿ ತಿಳಿಸಿಲ್ರಿ. ಅವಾಗ ವರ್ಕ್ ಮಾಡಿ ಜಕ್ಕೊಂಡು ಬರ್ತೈತಿದ್ದು. ಹಿಂಗೆ ಹಾಕೊಂತ ಹೋದಂಗೆ ಇದು 15 ವೋಲ್ಟ್ 20 ವೋಲ್ಟ್ ಹಿಂಗೆ ಹಾಕೊಂತ ಹೋದಂಗೆ ಹೋದಂಗೆ ಮೋರ್ ಆ್ಯಂಡ್ ಮೋರ್ ವರ್ಕ್ ಮಾಡ್ಬೇಕಾಗ್ತೈತಿ. ಈಗ ಚೇಂಜಿಂಗ್ ವೇರಿಯಬಲ್ ವರ್ಕ್ ಮತ್ತು ಇಂಟಿಗ್ರೇಷನ್ ಬರುತ್ತೆ ಅವಾಗ ವೇರಿಯಿಂಗ್ ವರ್ಕ್ ಚೇಂಜಿಂಗ್ ಚೇಂಜಿಂಗ್. ಈಗ ಈ ಬ್ಯಾಟ್ರಿ ಏನು ಇದು ಕೆಲಸ ಎಲ್ಲಿ ತನಕ ಹೋಗ್ತದೆ ಗೊತ್ತಾನ? ಯಾವಾಗ ಕೆಪಾಸಿಟರ್ ಪೊಟೆನ್ಷಿಯಲ್ ಡಿಫ್ರೆನ್ಸು 50 ವೋಲ್ಟ್ ಆತ್ ನೋಡಿ, ಈಗ ಬಾ ಅಂತದ್ದು ಕೆಪಾಸಿಟರ್ ಈಕ್ವಲ್ ಆದ್ರೂ ಎನರ್ಜಿ ಈ ಜಕ್ಕು ಒಂದು ಎಲೆಕ್ಟ್ರಾನ್ ಜಕ್ಕು ನೋಡೇ ಬಿಡ್ತೀನಿ ನಾನು ನೋಡಾಗತ್ತೀನಿ ಫಸ್ಟಿಂದ. ನಾ ಹಿಂಗೆ ಹೇಳಿದ್ಬಿಡು ಆವಾಸ ಹಾಕಿ ಸುಮ್ ಮಾಡಿಸ್ಬಿಡ್ತಿದ್ದನ್ನ ಅವಾಗ ಇದಕ್ಕೆ ಏನು ಮಾಡಕ್ಕೆ ಹೋಗ್ಬಿಡೋ ಏನು ಅಂಥೇಳಿ ಇದು ಸುಮ್ಮ ಆಗ್ತೈತಿ. ಅರ್ಥಾತ್ ಅಂದ್ರೆ ಈ ಚಾರ್ಜಿಂಗ್ ದ ಕೆಪಾಸಿಟರ್ ಪ್ರೊಸೆಸ್ ಕಂಟಿನ್ಯೂಸ್ ಅಂಟಿಲ್ ದ ಪೊಟೆನ್ಷಿಯಲ್ ಆಫ್ ದ ಬ್ಯಾಟ್ರಿ ಬಿಕಮ್ಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್. ತಿಳಿತ್ರಿ ಇದು? ಅವಾಗ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಅಂತ ಯಾಕೆ ಟಾಪಿಕ್ ಬಂತು? ಇದೇನು ಬ್ಯಾಟ್ರೀಸ್ ಹುಡುಗಾಡ್ ವರ್ಕ್ ಮಾಡ್ಕೊಂತ ಹೋಗ್ತದಲ್ಲ, ಆ ವರ್ಕ್ ಈ ಕೆಪಾಸಿಟರ್ನೊಳಗೆ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಹಾಕುವಂತ ಹೋಗ್ತದೆ. ಅದನ್ನು ಬೇಕಾದ್ರೆ ವಾಪಸ್ ಯೂಸ್ ಮಾಡ್ಕೊಬೋದು ನಾವು, ಇದ್ರಾಗ ಎನರ್ಜಿ ಸ್ಟೋರ್ ಆಗಿದ್ದನ್ನ. ಹೆಂಗೆ ಸರ್ ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ, ಇದನ್ನು ಕಿತ್ತು ಇಲ್ಲಿಂದ, ಇದನ್ನು ಕಿತ್ತು, ಇದಕ್ಕೆ ಇದ್ರ ಕೆಲಸ ಮುಗೀತೀಗ, ಬ್ಯಾಟ್ರಿ ಕೆಲಸ ಮುಗೀತು. ಇದನ್ನು ಕಿತ್ತು, ಇದನ್ನು ಕಿತ್ತು ಹಿಂಗೆ ತೊಗೊಂಡು ಹೋಗಿ ಇದೊಂದು ಬಲ್ಬಿಗೆ ಕನೆಕ್ಟ್ ಮಾಡಿರಿ ಇದನ್ನು. ಅವಾಗ ಇವೆಲ್ಲ ಪಾಸಿಟಿವ್ ಇದಲ್ಲ, ಇವಿಷ್ಟು ನೆಗೆಟಿವ್ ಇದ್ದಿಲ್ಲರಿ. ಈಗ ಇದಕ್ಕೇನಾತಂದ್ರೆ ಈ ಬಲ್ಬ್ನೂ ಒಂದು ಟೈಪು ವೈರ್ ಇದ್ದಂಗೆ, ಅದು ಈ ಎಲೆಕ್ಟ್ರಾನ್ಸಿಗೆ ಈ ಪಾಸಿಟಿವ್ ಕೂಡ ಅಟ್ರಾಕ್ಷನ್ ಇರ್ತೈತಿ, ನಡು ಒಂದು ವೈರ್ ಸಿಕ್ಬಿಟ್ಟೈತಿ ಮೆಟಲ್, ಅದ್ರಾಗ ಫ್ಲೋ ಆಗ್ಬೋದು ಬರ್ರಂದು ಹೊಂಡ್ಬಿಡ್ತಾವೆ ವಾಪಸ್ ಹೋಗುಬೇಕಾದ್ರೆ ಇದ್ರಾಗ ಹೀಟ್ ಕೊಟ್ಟು ಇದನ್ನು ಗ್ಲೋ ಮಾಡಿ ಆ ಎನರ್ಜಿ ಸ್ಟೋರ್ ಆಗಿದ್ದೆಲ್ಲ ವಾಪಸ್ ಯೂಸ್ ಆಗ್ತದೆ. ಈಗ ಅರ್ಥ ಆತ್ರಿ ಇದು? ಆ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಟಾಪಿಕ್ನ ನಾವು 90% ಮುಗಿಸ್ದಂಗೆ. ಈಗ ಇನ್ ಟೆನ್ ಅಂದ್ರೆ ಡೆರಿವೇಷನ್ ಮಾಡ್ಬೇಕು. ಆ ಡೆರಿವೇಷನ್ ಈಗ ಪಟ್ಟಂತ ಅರ್ಥ ಹಂಗಿಲ್ಲ ಅಷ್ಟೇ. ಏನು ಡೆರಿವೇಷನ್ ಮಾಡ್ಬೇಕು? ಎಷ್ಟು ಎನರ್ಜಿ ಸ್ಟೋರ್ ಆತಂತ ಒಂದು ಡೆರಿವೇಷನ್, ಅದ್ರಾಗ ಎಷ್ಟು ಎನರ್ಜಿ ಸ್ಟೋರ್ ಆತಂತ ಒಂದು ಹಾಂ ಫಾರ್ಮುಲಾ ಬರ್ತೈತೆ. ತಿಳಿತಾನೆ? ಹಾಂ ಇಷ್ಟ ಆತ ಸಾಕು ತೋರಿ ಇವತ್ತೆ.